ಕುಳಿತುಕೊಳ್ಳುವ ಭಂಗಿ ನೀವು ಕೆಲವು ಬಾರಿ ಸತತವಾಗಿ ಕುಳಿತುಕೊಳ್ಳಲು ಅಗತ್ಯವಿರುವ ಉದ್ಯೋಗಗಳಲ್ಲಿ ಹೊಲಿಗೆ ಒಂದಾಗಿದೆ ನೀವು ಒಂದು ತಪ್ಪು ಭಂಗಿಯಲ್ಲಿ ಕುಳಿತು ಹೊಲಿಗೆ ಸಂಭವಿಸಿದಾಗ ನೀವು ಬೇಗನೆ ನಿಮ್ಮ ಬೆನ್ನಿನ ಸಮಸ್ಯೆಗಳನ್ನು ಎದುರಿಸಬಹುದು ಇದು ಅಂತಿಮವಾಗಿ ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಹೊಲಿಗೆ ವೃತ್ತಿಜೀವನಕ್ಕೆ ಅಪಾಯಕಾರಿಯಾಗಬಹುದು ಈ ತರಗತಿಯಲ್ಲಿ ಜನರು ಹೊಲಿಗೆ ಯಂತ್ರ ಬಳಸುವಾಗ ಆಗುವ ಸರಿಯಾದ ಮತ್ತು ತಪ್ಪು ಭಂಗಿಗಳನ್ನು ಎರಡನ್ನೂ ನಾವು ತನಿಖೆ ಮಾಡೋಣ ಉದ್ದೇಶಗಳು ಈ ತರಗತಿಯ ಕೊನೆಯಲ್ಲಿ ಇದನ್ನು ಕಲಿಯುವಿರಿ ಒಂದು ಹೊಲಿಗೆ ಯಂತ್ರ ನಿರ್ವಹಿಸುವಾಗ ತೆಗೆದುಕೊಳ್ಳುವ ತಪ್ಪು ಭಂಗಿಗಳನ್ನು ಗುರುತಿಸಲು ಹಾಗೂ ಹೊಲಿಗೆ ಯಂತ್ರವನ್ನು ನಿರ್ವಹಿಸುವಾಗ ಸರಿಯಾದ ಭಂಗಿಯಲ್ಲಿ ಕುಳಿತುಕೊಳ್ಳಲು ಹೆಚ್ಚಿನ ಜನರು ಅವರು ಹೊಲಿಯುವ ವಸ್ತುಗಳಿಗೆ ಎಷ್ಟು ಗಮನ ಕೊಡುತ್ತಾರೆಂದರೆ ಅದನ್ನು ಮಾಡುವಾಗ ಅವರು ತಮ್ಮ ದೇಹವನ್ನು ಹೇಗೆ ತಿರುಚುತ್ತಾರೆ ಎಂಬುದನ್ನು ಮರೆಯುತ್ತಾರೆ ಈಗಿನ ಕಾಲದಲ್ಲಿ ದರ್ಜಿಗಳಲ್ಲಿರುವ ಕುತ್ತಿಗೆ ನೋವು ಮತ್ತು ಬೆನ್ನು ನೋವು ತುಂಬಾ ಸಾಮಾನ್ಯ ಆದ್ದರಿಂದ ನೀವು ಸರಿಯಾಗಿ ಕುಳಿತುಕೊಂಡು ಕೆಲಸ ಮಾಡುವಿರೆಂದು ಖಚಿತಪಡಿಸಿಕೊಳ್ಳಿ ಸರಿಯಾದ ಭಂಗಿ ಹೊಂದಬೇಕು ಎಂಬುದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಏನೆಂದರೆ ತಪ್ಪು ಭಂಗಿ ನಿಮ್ಮ ಕೆಲಸವನ್ನು ಅಹಿತಕರವಾಗಿ ಮಾಡುತ್ತದೆ ಮತ್ತು ನೀವು ನಿಧಾನವಾಗಿ ಅದನ್ನು ಮಾಡುವುದರಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತೀರಿ ಎಲ್ಲಕ್ಕಿಂತ ಮೊದಲಾಗಿ ನಾವು ಹೊಲಿಗೆ ಯಂತ್ರವನ್ನು ನಿರ್ವಹಿಸುವಾಗ ಜನರು ತೆಗೆದುಕೊಳ್ಳುವ ತಪ್ಪು ಭಂಗಿಗಳನ್ನು ಗುರುತಿಸೋಣ ನಾವು ಸಾಮಾನ್ಯವಾಗಿ ನೋಡಬಹುದಾದ ತಪ್ಪು ಭಂಗಿಯಲ್ಲಿ ಜನರು ಯಂತ್ರದಿಂದ ಸ್ವಲ್ಪ ದೂರದಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ಇದರಿಂದ ಬೆನ್ನು ದುಂಡಾಗಿರುತ್ತದೆ ಇದು ನಿಮ್ಮ ಕುತ್ತಿಗೆ ಮತ್ತು ನಿಮ್ಮ ಬೆನ್ನಿನ ಮೇಲೆ ಅಪಾರ ಒತ್ತಡ ಬೀರುತ್ತದೆ ಮತ್ತು ನಿಮ್ಮನ್ನು ಸುಲಭವಾಗಿ ಆಯಾಸಗೊಳಿಸುತ್ತದೆ ಹೊಲಿಗೆ ಸಂದರ್ಭದಲ್ಲಿ ಜನರು ಆಸನದ ಅಂಚಿನಲ್ಲಿ ಕುಳಿತುಕೊಳ್ಳುವುದು ಮತ್ತೊಂದು ತಪ್ಪು ಭಂಗಿಯಾಗಿದೆ ಈ ಭಂಗಿ ನಿಮ್ಮ ಬೆನ್ನಿನ ಮೇಲಿನ ಒತ್ತಡವನ್ನು ತೀವ್ರಗೊಳಿಸುತ್ತದೆ ಮತ್ತು ನಿಮಗೆ ಬೆನ್ನು ನೋವನ್ನು ನೀಡುತ್ತದೆ ಈಗ ನೀವು ತಪ್ಪು ಭಂಗಿಗಳು ಏನು ಎಂದು ಅರ್ಥ ಸರಿಯಾದ ಭಂಗಿ ಏನು ಎಂಬುದರ ಕಲ್ಪನೆಯು ನಿಮಗೆ ಆಗಿರಬಹುದು ನೀವು ಕತ್ತು ಭುಜ ಬೆನ್ನನ್ನು ಬಿಗಿಗೊಳಿಸಿ ನೇರವಾಗಿ ಕುಳಿತುಕೊಳ್ಳುವುದನ್ನು ಅನೇಕ ಜನರು ಒಂದು ಸರಿಯಾದ ಭಂಗಿಯೆಂದು ಅಪರ್ಥ ಮಾಡಿಕೊಳ್ಳುತ್ತಾರೆ ಆದಾಗ್ಯೂ ಅದು ಸರಿಯಾದ ಭಂಗಿಯಲ್ಲ ವಾಸ್ತವವಾಗಿ ಹೀಗೆ ಶಕ್ತಿಯುತವಾಗಿ ಕುಳಿತುಕೊಳ್ಳುವುದರಿಂದ ನಿಮ್ಮ ದೇಹದ ಮೇಲ್ಭಾಗದ ಮೇಲೆ ಹೆಚ್ಚು ಒತ್ತಡ ಹೇರುವುದರಿಂದ ಶೀಘ್ರದಲ್ಲಿ ಕತ್ತು ಭುಜಗಳ ಮತ್ತು ಬೆನ್ನು ನೋವು ಪ್ರಾರಂಭಗೊಳ್ಳುತ್ತದೆ ಒಂದು ಹೊಲಿಗೆ ಯಂತ್ರ ಬಳಸುವಾಗ ನೀವು ತೆಗೆದುಕೊಳ್ಳಬಹುದಾದ ಸರಿಯಾದ ಬಂಗಿಯನ್ನು ಪರೀಕ್ಷಿಸೋಣ ಒಂದು ಸರಿಯಾದ ಭಂಗಿಯಲ್ಲಿ ವ್ಯಕ್ತಿಯು ಸಡಿಲಾದ ಭುಜಗಳಿಂದ ನೇರವಾಗಿ ಕುಳಿತುಕೊಳ್ಳುತ್ತಾನೆ ಮತ್ತು ತಲೆಯ ತೂಕವನ್ನು ಬೆನ್ನುಮೂಳೆಯ ಮೂಲಕ ಕುರ್ಚಿ ಹಾದು ಹೋಗುವ ಅವಕಾಶ ಮಾಡುತ್ತಾನೆ ನಿಮ್ಮ ಕೆಳಗಿನ ಬೆನ್ನನ್ನು ಬೆಂಬಲಿಸಲು ಕುರ್ಚಿಯ ಒಂದು ಬೆನ್ನಾಸರೆಯನ್ನು ಹೊಂದುವುದು ಮುಖ್ಯ ಇದರಿಂದ ಬೆನ್ನಿನ ನೋವು ತಡೆಯುತ್ತದೆ ನಿಮ್ಮ ಆಸನವನ್ನು ಆದಷ್ಟು ಹತ್ತಿರಕ್ಕೆ ತನ್ನಿ ಮತ್ತು ನಿಮ್ಮ ಬೆನ್ನನ್ನು ನೇರವಾಗಿ ಮತ್ತು ನಿಮ್ಮ ತೋಳುಗಳನ್ನು ಯಂತ್ರದ ವ್ಯಾಪಿಯೊಳಗೆ ಇರುವ ಹಾಗೆ ಅವಕಾಶ ಕೊಡಿ ನಿಮ್ಮ ಮುಂದೋಳುಗಳನ್ನು ಹೊಲಿಗೆ ಯಂತ್ರದ ಮೇಜಿನ ಎತ್ತರದ ಮಟ್ಟದಲ್ಲಿ ಉಳಿಯುವ ಹಾಗೆ ಸಾಕಷ್ಟು ಎತ್ತರವಿರುವ ಕುರ್ಚಿ ಇರಬೇಕು ನಿಮ್ಮ ಎತ್ತರವನ್ನು ಉಚಿತವಾಗಿ ಸರಿಪಡಿಸಲು ಸಾಧ್ಯವಾಗುವಂತಹ ಹೊಂದಾಣಿಕೆಯ ಆಸನವಿರುವ ಒಂದು ಕುರ್ಚಿ ಪಡೆಯಿರಿ ಒಮ್ಮೆ ಕುಳಿತ ನಂತರ ನಿಮ್ಮ ಮೂಗು ಟೇಕಪ್ ಲಿವರ್ ಮತ್ತು ಸೂಜಿಯ ಸಾಲಿನಲ್ಲಿ ಇರಬೇಕು ನಿಮ್ಮ ತಲೆ ಎರಡೂ ಕಡೆಯಲ್ಲಿ ಮೂವತ್ತು ಡಿಗ್ರಿಗಿಂತ ಹೆಚ್ಚು ಬಾಗಿರಬಾರದು ನೀವು ಟ್ರೇಡಲ್ ಮೇಲೆ ನಿಮ್ಮ ಅಡಿಗಳನ್ನು ಇರಿಸಿಕೊಳ್ಳುವ ರೀತಿ ಮತ್ತು ಅವುಗಳನ್ನು ಸರಿಸುವ ರೀತಿಯೂ ಕೂಡ ನಿಮ್ಮ ಬೆನ್ನಿನ ಮೇಲೆ ನೇರ ಪರಿಣಾಮವನ್ನು ಹೊಂದಿರುತ್ತದೆ ಒಂದು ಕಾಲನ್ನು ಸ್ವಲ್ಪ ಮುಂದೆ ನಿರ್ದಿಷ್ಟ ಸ್ಥಾನದಲ್ಲಿ ಇಡಿ ಆದ್ದರಿಂದ ನೀವು ಯಂತ್ರದ ವೇಗವನ್ನು ಹೆಚ್ಚಿಸಲು ಬಳಸಬಹುದು ಇನ್ನೊಂದು ಕಾಲನ್ನು ಸ್ವಲ್ಪ ಹಿಂದೆ ಇರಿಸಿ ಇದರಿಂದ ತಡೆ ಹಾಕುವ ಕಾರ್ಯನಿರ್ವಹಿಸಬಹುದು ಬೆಳಕಿನ ವ್ಯವಸ್ಥೆ ಕೂಡ ನೀವು ಎಡವಟ್ಟಾದ ಭಂಗಿ ಪಡೆಯಲು ಒಂದು ಅಂಶವಾಗಬಹುದು ಏಕೆಂದರೆ ಸಾಮಾನ್ಯವಾಗಿ ಜನರು ಏನು ಹೊಲಿಯುತ್ತೇವೆ ಎಂಬುದನ್ನು ಉತ್ತಮ ನೋಟವನ್ನು ಪಡೆಯಲು ತಮ್ಮ ಭಂಗಿಯನ್ನು ಆಗಾಗ ಬದಲಾಯಿಸುತ್ತಾರೆ ನೀವು ಹೊಲಿಕೆಗಾಗಿ ಅವಲಂಬಿಸಿರುವ ಬೆಳಕು ನಿಮ್ಮ ಎಡಭಾಗದಿಂದ ಬರುತ್ತದೆ ಎಂಬುದನ್ನು ಮತ್ತು ನಿಮ್ಮ ಹೊಲಿಗೆಯ ಮೇಲೆ ಯಾವುದೇ ನೆರಳುಗಳನ್ನು ಬೀರದ ಹಾಗೆ ಖಚಿತಪಡಿಸಿಕೊಳ್ಳಿ ನಿಮ್ಮ ಬಟ್ಟೆ ಯಂತ್ರದ ಪಟ್ಟೆಗಾಲಿಯನ್ನು ಸ್ಪರ್ಶಿಸದ ಹಾಗೆ ಜಾಗ್ರತೆಯನ್ನು ತೆಗೆದುಕೊಳ್ಳಿ ಒಂದು ವೇಳೆ ಚಕ್ರದೊಳಗೆ ಹೋದರೆ ಬಟ್ಟೆ ನಾಶವಾಗಬಹುದು ಈಗ ನಾವು ಈ ತರಗತಿಯ ಕೊನೆಗೆ ಬಂದಿದ್ದೇವೆ ನಾವು ಕಲಿತದ್ದನ್ನು ಪುನಃ ಸ್ಮರಣೆ ಮಾಡೋಣ ನಾವು ನೋಡಬಹುದಾದ ಜನರ ಸಾಮಾನ್ಯವಾದ ತಪ್ಪು ಭಂಗಿ ಎಂದರೆ ಯಂತ್ರದಿಂದ ಸ್ವಲ್ಪ ದೂರದಲ್ಲಿ ಕುಳಿತುಕೊಳ್ಳುವುದರಿಂದ ದುಂಡಾದ ಬೆನ್ನು ಒಂದಾಗಿದೆ ಹೊಲಿಗೆ ಸಂದರ್ಭದಲ್ಲಿ ಜನರು ಆಸನದ ಅಂಚಿನಲ್ಲಿ ಕುಳಿತುಕೊಳ್ಳುವುದು ಮತ್ತೊಂದು ತಪ್ಪು ಭಂಗಿಯಾಗಿದೆ ನೇರ ಕುಳಿತು ಕತ್ತು ಭುಜಗಳು ಮತ್ತು ಬೆನ್ನನ್ನು ಬಿಗಿಯಾಗಿಸುವುದು ಮತ್ತೆ ಒಂದು ತಪ್ಪು ಭಂಗಿಯಾಗಿದೆ ಒಂದು ಸರಿಯಾದ ಭಂಗಿಯಲ್ಲಿ ವ್ಯಕ್ತಿಯು ಸಡಿಲಾದ ಭುಜಗಳಿಂದ ನೇರವಾಗಿ ಕುಳಿತುಕೊಳ್ಳುತ್ತಾನೆ ಮತ್ತು ಅವನ ತಲೆಯ ತೂಕವನ್ನು ಕುರ್ಚಿಯ ಬೆನ್ನುಮೂಳೆಯ ಮೂಲಕ ಹಾದುಹೋಗಲು ಅವಕಾಶ ಮಾಡುತ್ತಾನೆ ನೀವು ಕುಳಿತ ಕುರ್ಚಿಯಲ್ಲಿ ನಿಮ್ಮ ಮುಂಗೈ ಹೊಲಿಗೆ ಯಂತ್ರದ ಮೇಜಿನ ಎತ್ತರದ ಮಟ್ಟದಲ್ಲಿ ಇರುವ ಹಾಗೆ ಸರಿಪಡಿಸಬೇಕು ನಿಮ್ಮ ಕೆಳಗಿನ ಬೆನ್ನನ್ನು ಬೆಂಬಲಿಸಲು ಕುರ್ಚಿಯ ಒಂದು ಬೆನ್ನಾಸರೆಯನ್ನು ಹೊಂದಿರುವುದು ಮುಖ್ಯ ಒಂದು ಕಾಲನ್ನು ಸ್ವಲ್ಪ ಮುಂದೆ ನಿರ್ದಿಷ್ಟ ಸ್ಥಾನದಲ್ಲಿ ಇಡಿ ಅದರಿಂದ ನೀವು ಯಂತ್ರದ ವೇಗವನ್ನು ಹೆಚ್ಚಿಸಲು ಬಳಸಬಹುದು ಇನ್ನೊಂದು ಕಾಲನ್ನು ಸ್ವಲ್ಪ ಹಿಂದೆ ಇರಿಸಿ ಇದರಿಂದ ತಡೆ ಹಾಕುವ ಕಾರ್ಯನಿರ್ವಹಿಸಬಹುದು ಈಗ ನಾವು ಒಂದು ಹೊಲಿಗೆ ಯಂತ್ರ ಬಳಸುವಾಗ ಹೇಗೆ ಕುಳಿತುಕೊಳ್ಳಬೇಕು ಮತ್ತು ಹೊಲಿಯಬೇಕು ಎಂದು ಕಲಿತಿದ್ದೇವೆ ನೀವು ಒಂದು ಹೊಲಿಗೆ ಯಂತ್ರವನ್ನು ಬಳಸುವಾಗ ಈ ಸಾರ್ವಕಾಲಿಕ ಅಭ್ಯಾಸವನ್ನು ಸೂಚಿಸಲಾಗುತ್ತದೆ ಹೊಲಿಗೆ ಯಂತ್ರದಲ್ಲಿ ಸೂಜಿಯನ್ನು ಅನುಸ್ಥಾಪಿಸುವುದು ಹೇಗೆ ಎಂದು ತಿಳಿಯಲು ನಮ್ಮ ಮುಂದಿನ ತರಗತಿಯನ್ನು ತೆಗೆದುಕೊಳ್ಳಿ